ನೋಡ್ತಾ ಇದ್ದೀರಾ ದೀಪ ಝೋನು ಎಜುಕೇಟ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಕಾನ್ಸ್ಟೇಬಲ್ ಆಗಬೇಕಾ? ಹೆಡ್ ಕಾನ್ಸ್ಟೇಬಲ್ ನಿಮ್ಮ ಕನಸಾಗಿದ್ದರೆ ಇಲ್ಲಿದೆ ನೋಡಿ ಒಂದು ಅದ್ಭುತವಾದಂಥ ಆಫರ್. ಎಸ್, ಸಿಬ್ಬಂದಿ ನೇಮಕಾತಿ ಆಯೋಗದ ವತಿಯಿಂದ ಎಸ್ ಎಸ್ ಸಿ ಅಂತ ಏನು ಕರಿತೀವಿ ಅಲ್ಲಿಂದ ನಿಮಗೆ 1411 ಕಾನ್ಸ್ಟೇಬಲ್ ಹುದ್ದೆಗಳು, 857 ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದ್ದಾರೆ. ಒಟ್ಟು ಇರುವಂಥ ಹುದ್ದೆಗಳು 2268 ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ. ಕಾನ್ಸ್ಟೇಬಲ್ ಹುದ್ದೆಗಳು 1411, ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು 857. ವಿದ್ಯಾರ್ಹತೆ ಬಗ್ಗೆ ನೋಡೋದಾದರೆ, ನೀವು ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ದ್ವಿತೀಯ ಪಿ ಯು ಸಿ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು, ಮತ್ತು ನಿಮಗೆ ಮೋಟಾರ್ ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು, ಅಂದರೆ ನಿಮಗೆ ವೆಹಿಕಲ್ ಲೈಸೆನ್ಸ್ ನಿಮ್ಮ ಹತ್ರ ಇರಬೇಕು. ಹೆಡ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡ್ತೀನಿ ಅನ್ನೋರಾಗಿದ್ದರೆ ನಿಮ್ಮದು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು, ಅಥವಾ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಎನ್ ಟಿ ಸಿ ಅಂತ ಏನು ಕರಿತೀವಿ, ಅದರಿಂದ ಇನ್ ದ ಟ್ರೇಡ್ ಆಫ್ ಮೆಕ್ಯಾನಿಕಲ್ ಕಮ್ ಆಪರೇಟರ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಸಿಸ್ಟಮ್ ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ. ಕಂಪ್ಯೂಟರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀವು ತಿಳಿದಿರಬೇಕು ಹೆಡ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡೋದಾಗಿದ್ದರೆ. ವಯೋಮಿತಿ ಬಗ್ಗೆ ನೋಡೋದಾದರೆ, ಕಾನ್ಸ್ಟೇಬಲ್ಗೆ 21-30 ವರ್ಷ ವಯಸ್ಸಾಗಿರಬೇಕು, ಅಂದರೆ ಗರಿಷ್ಠ 30 ಹೇಳಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ಗೆ 18 ವರ್ಷ ಕನಿಷ್ಠ, 27 ವರ್ಷ ಗರಿಷ್ಠ ಆಗಿರಬೇಕು. ಇದನ್ನು ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆ ಇದೆ, ಅಂದರೆ ನೀವು ಯಾವ ಕ್ಯಾಸ್ಟ್ ಇದ್ದೀರಾ, ಅಂದರೆ ನಿಮ್ಮ ಕ್ಯಾಸ್ಟ್ ವೈಸ್ ಇಲ್ಲಿ ನಿಮ್ಮ ವರ್ಷವನ್ನು ಸಡಿಲಿಕೆಯನ್ನು ಮಾಡಲಾಗುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಬಂದು 8-7-2022, ಕೊನೆಯ ದಿನಾಂಕ 29-7-22 ಆಗಿದೆ. ಹಾಗಾಗಿ ಈ ತಿಂಗಳ ಕೊನೆಯ ದಿನವೇ ಈ ಒಂದು ನೇಮಕಾತಿಗೆ ಅಪ್ಲೈ ಮಾಡಲು ನಿಮಗೆ ಟೈಮ್ ಇರುವಂಥದ್ದು. ಮಿಸ್ ಮಾಡ್ಕೋಬೇಡಿ, ಅಪ್ಲೈ ಮಾಡಿ. ಹಾಗಾದರೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ, 100 ರೂಪಾಯಿ ಅರ್ಜಿ ಶುಲ್ಕ ಹೇಳಿದ್ದಾರೆ, ಅದು ಕೇವಲ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮಾತ್ರ, ಅಥವಾ ಈ ಉಮೆನ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ. ಸೊ 0% ಅಪ್ಲಿಕೇಶನ್ ಫೀಸ್, ಯಾವುದೇ ಅಪ್ಲಿಕೇಶನ್ ಫೀಸ್ ಇಲ್ಲದೆ ನೀವು ಈ ನೇಮಕಾತಿಗೆ ಅಪ್ಲೈ ಮಾಡಬಹುದು. ಬಟ್ ಈ ಜನರಲ್ ಕ್ಯಾಸ್ಟ್ ಒ ಬಿ ಸಿ ಕ್ಯಾಸ್ಟ್ನವರಿಗೆ ಮಾತ್ರ 100 ರೂಪೀಸ್ನ ಇಟ್ಟಿದ್ದಾರೆ ಸ್ನೇಹಿತರೆ. ಅದ್ಭುತವಾದಂತಹ ನೇಮಕಾತಿ ಇದಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿಯ ವಿಧಾನ ನಡೆಯುತ್ತೆ. ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಗೆ ದೈಹಿಕ ಪರೀಕ್ಷೆ ಇರುತ್ತೆ, ಹೆಡ್ ಕಾನ್ಸ್ಟೇಬಲ್ಗೆ ಟ್ರೇಡ್ ಟೆಸ್ಟ್ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ. ಸೊ ಅರ್ಜಿ ಸಲ್ಲಿಕೆ ವಿಧಾನ ಬಂದು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಾನು ಈ ಎಲ್ಲ ನೇಮಕಾತಿಗಳ ವಿವರಗಳನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಧಿಕೃತ ಮಾಹಿತಿಯೊಂದಿಗೆ, ಅಂದರೆ ಅಫಿಷಿಯಲ್ ವೆಬ್ಸೈಟ್ ವಿತ್ ಅಫಿಷಿಯಲ್ ನೋಟಿಫಿಕೇಷನನ್ನು ನೀಡಿದ್ದೀನಿ. ನಿಮಗೂ ಕೂಡ ಅಪ್ಲೈ ಮಾಡಬೇಕು ಅನ್ನುವಂತಹ ಆಸೆ ಇದ್ದರೆ ಆದಷ್ಟು ಬೇಗ ನಿಮ್ಮ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡಿ. ಕೊನೆಯ ದಿನಾಂಕ ಈ ತಿಂಗಳಾಗಿದೆ, 29. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.